मान्य सभाध्यक्षरे मान्य सदस्यरु बहळ मुख्यवादंत आरोग्यद सौलभ्यद अंशद बग्गे प्रश्ने एत्तिद्दारे इवत्तु आयुष्मान भारत आरोग्य कर्नाटक इदरल्लि तुर्तु सेवेगळन्नु नीवु यावुदे ओंदु रेफरल इल्लदिरा होगबेकु अंत हेळिद्दारे इदु प्रारंभदल्लि सुमारु 100 120 सेवेगळु मात्र तुर्तु सेवेगळु इत्तु ನಾವು ಅದನ್ನು ಇನ್ನೂ ಒಂದು 50 ಅದಕ್ಕೆ ಜೋಡಿಸಿ ಇವಾಗ 171 ವಿಶೇಷ ತುರ್ತು ಪರಿಸ್ಥಿತಿಗಳಲ್ಲಿ ಯಾವುದು ರೆಫರೆನ್ಸ್ ಇಲ್ದಿರನೆ ರೆಫರಲ್ ಇಲ್ದಿರನೆ ನೇರವಾಗಿ ಅವರಿಗೆ ಬೇಕಾದಂತ ಯಾವುದೇ ಆಸ್ಪತ್ರೆಗೆ ಹೋಗಿ ಅವರು ದಾಖಲಾಗಬಹುದು ಆದರೆ ಒಂದೇ ಒಂದು ತಾಂತ್ರಿಕ ಸಮಸ್ಯೆಯಲ್ಲಿ ಏನಿದೆ ಅಂತಂದ್ರೆ ಕೆಲವು ಆಸ್ಪತ್ರೆಗಳು ಅವರು ನಮ್ಮಲ್ಲಿ ಸಸ್ಟ್ ಅಲ್ಲಿ ಅಥವಾ ಎಬಿಆರ್ಕೆ ಅಲ್ಲಿ ಇನ್ನೂ ಕೂಡನು ಎಂಪ್ಯಾನಲ್ಮೆಂಟ್ ಆಗಿಲ್ಲ ಅವರನ್ನು ಎಂಪ್ಯಾನಲ್ಮೆಂಟ್ ಕಂಪಲ್ಸರಿ ಮಾಡ್ಕಬೇಕು ಅಂತ ಹೇಳಿ ಈಗಾಗಲೇ ನಾನು ಆ ಫಾನಾ ಅಸೋಸಿಯೇಷನ್ ಅವರ ಜೊತೆ ಕೂಡ ಮಾತನಾಡಿದ್ದೇನೆ ಮತ್ತು ನಾವು ಅದನ್ನು ಕ್ರಮ ತೆಗೆದುಕೊಳ್ಳುತ್ತೀವಿ ಎಲ್ಲ ಆಸ್ಪತ್ರೆಗಳವರು ಕೂಡ ಈ ಸದನದ ಮೂಲಕ ನಾವು ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುತ್ತೆ ಪ್ರತಿಯೊಂದು ಆಸ್ಪತ್ರೆ ಇವತ್ತು ಜನರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಸೇವೆಯನ್ನು ಕೊಡುವಂಥದ್ದು ಅತ್ಯಂತ ಅವಶ್ಯ ಮತ್ತು ಅದರ ಅವರ ನೈತಿಕ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಯಾರು ಎಂಪ್ಯಾನಲ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಈ ರಾಜ್ಯದಲ್ಲಿ ಆ ಒಂದು ಆಸ್ಪತ್ರೆಗಳ ಮೇಲೆ ಕ್ರಮ ಕೂಡ ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ಕೂಡ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ ಒಂದೇ ನಿಮಿಷ ಕೆಲವು ಕ್ಲೈಮ್ಗಳು ಒಂದು ಒಂದೂವರೆ ವರ್ಷದಿಂದ ಆಗಿಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಇದೆ ಕೆಲವು ಕ್ಲೈಮ್ ಒಂದು ನಿಮಿಷ ಇದಲ್ಲ ಇದರಲ್ಲ ಎ ಬಿ ಆರ್ ಕೆಯಲ್ಲಿ ಮಾನ್ಯ ಕ್ಲೈಮ್ ಒಂದು ವರ್ಷದಿಂದ ಆಗ್ತಾ ಇಲ್ಲ ಅಲ್ಲ ಹಿಂದೆ ಎಲ್ಲ ಆರ್ ಆರು ತಿಂಗಳು 8 ತಿಂಗಳು ಎ ಬಿ ಆರ್ ಕೆಯಲ್ಲಿ ಕ್ಲೇಮ್ಸ್ ಆಗ್ತಾ ಇರಲಿಲ್ಲ ಇವತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳ ಒಂದು ಸಮರ್ಪಕವಾದಂಥ ಒಂದು ಕೆಲಸದಿಂದ ಕಾರ್ಯವೈಖರಿಯಿಂದ ಈಗ ಕೇವಲ ಒಂದು ತಿಂಗಳೊಳಗಡೆ ಯಾವುದೇ ಬಿಲ್ ಬಂದರೂ ಕೂಡ ಒಂದು ತಿಂಗಳೊಳಗಡೆ ಟರ್ನ್ ಅರೌಂಡ್ ಟೈಮ್ಗೆ ಬಂದಿದ್ದಾರೆ ಹಾಗಾಗಿ ನಿಜವಾಗಿಯೂ ಕೂಡ ನೀವು ವಿಚಾರಿಸ್ಬೋದು ಒಂದು ಒಳ್ಳೆ ಕೆಲಸ ಶಿವಾನಂದ್ ಪಾಟೀಲ್ ಶಿವಾನಂದ್ ಪಾಟೀಲ್ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರೇ ಇದೊಂದು ಯಾತ್ರಿ ನಿವಾಸ ಇದೆ ಬಸವನ ಬಾಗೇವಾಡಿಯಲ್ಲಿ ಕನಿಷ್ಠ 1.5-2 ಲಕ್ಷ ಯಾತ್ರಿಕರು ಪ್ರತಿ ವರ್ಷ ಬಂದು ಹೋಗ್ತಾರೆ 2005-2006 ಒಂದು ಎಸ್ಟಿಮೇಟ್ ಮಾಡಿ ಬರೇ ಒಂದು ಗ್ರೌಂಡ್ ಫ್ಲೋರ್ ಕಟ್ಟಿ ಅಲ್ಲಿ ಬರೇ ಡಾರ್ಮೆಟ್ರಿ ಇಟ್ಟಾರೆ ಯಾವುದೇ ಫ್ಯಾಮಿಲಿ ಬಂದು ಇಳ್ಕೊಳ್ಳೋ ಹಾಗೆ ರೂಮ್ ಇಲ್ಲ ಅದಕ್ಕೆ ನಿಮ್ಮ ಇಲಾಖೆಯವರು ಅನುದಾನ ಕೊಡ್ತೀವಿ ಅಂತೇಳಿ 2005 ಇಲ್ಲಿವರೆಗೆ ಹೇಳ್ತಾನೆ ಇದ್ದಾರೆ ನೀವು ಕೂಡ 20 ಕೋಟಿ ಇಟ್ಟಿದ್ವಿ ಆದರೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಬರೆದಿದ್ದೀರಿ ನಿಮಗೆ ಕೊಡ್ಲಿಕ್ಕೆ ಆಗದೇ ಇದ್ದರೆ ನಮ್ಮಲ್ಲಿ ಕೂಡಲ್ ಸಂಗಮ್ ಪ್ರಾಧಿಕಾರದಲ್ಲಿ ದುಡ್ಡಿದೆ ಮುಖ್ಯಮಂತ್ರಿಗಳು ಅಲ್ಲಿಂದ ಕೊಡ್ರಿ ಅಂತೇಳಿ ಬರೆದಿದ್ದಾರೆ ಅಲ್ಲಿದಾದರೂ ಕೊಡಿಸಿ ಇಲ್ಲದೇ ಇದ್ರೆ ನಿಮ್ಮ ಇಲಾಖೆಯಿಂದ ಕೊಟ್ಟು ಆ ಕಟ್ಟಡ ಪೂರ್ತಿ ಮಾಡಿ ಮಾನ್ಯ ಅಧ್ಯಕ್ಷರೇ ಸದಸ್ಯರು ಈಗ ನನ್ನ ಗಮನಕ್ಕೆ ತಂದಿರೋ ಹಾಗೆ ಈಗಾಗಲೇ ಅಲ್ಲಿ ಪ್ರವಾಸಿ ತಾಣದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಗ್ರೌಂಡ್ ಫ್ಲೋರ್ ಮಾಡಿದ್ದಾರೆ ಅವರು ಹೆಚ್ಚುವರಿ ಕಟ್ಟಡಕ್ಕೆ ಅವರು ಅನುದಾನವನ್ನು ಕೇಳಿದ್ದಾರೆ ಈಗ ಪ್ರಾಧಿಕಾರದಲ್ಲಿನೂ ದುಡ್ಡು ಇದೆ ಅಂತ ಹೇಳಿ ಅವ್ರನ್ನ ಗಮನಕ್ಕೆ ತಂದಿದ್ದಾರೆ ಖಂಡಿತವಾಗ್ಲೂ ಪರಿಶೀಲನೆ ಮಾಡಿ ಒಂದು 15-20 ದಿವಸದಲ್ಲಿ ಇದನ್ನ ಕಾರ್ಯರೂಪಕ್ಕೆ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಮುಖ್ಯ ಇಲಾಖೆಯಲ್ಲಾದರೂ ಕೊಡಿ ನನಗೆ 15-20 ದಿವಸ ಈಗ ಎರಡನ್ನೂ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ ಈಗ ನಾನು ಪರಿಶೀಲನೆ ಮಾಡಿ ಅದನ್ನ ಏನೈತೆ ಅದು ನೀವು ಪರಿಶೀಲನೆ ಅಲ್ಲ ಆನಂದ್ ಸಿಂಗ್ ಈಗೇನು ಅಂದ್ರೆ ಮುಖ್ಯಮಂತ್ರಿಗಳು ಬರೆದಿದ್ದಾರಂತೆ ಅದು ಎಲ್ಲಿ ಹೋಗೋದು ಹೇಳಿ ಒಂದ್ ಸ್ವಲ್ಪ ಹುಡುಕಿ ಅದನ್ನ ಮಾಡಿಸುವಾಗ ಮಾಡಿಬಿಡಿ ಮುಗಿದೋಯ್ತು ಖಂಡಿತ ಮಾಡ್ತೀನಿ ಅಧ್ಯಕ್ಷ ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಪ್ರಾಧಿಕಾರದಲ್ಲಿ ಇರತಕ್ಕಂತ ದುಡ್ಡುನೂ ಇದೆ ಅಂತ ಹೇಳ್ತಾ ಇದ್ದಾರೆ ಸದಸ್ಯರು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅಂದ್ರೆ ಆದೇಶವನ್ನ ತರಿಸ್ಕೊಂಡು ಅದು ಯಾವ ರೀತಿ ಕಾರ್ಯರೂಪಕ್ಕೆ ಬರೋ ರೀತಿ ಮಾಡ್ತೀನಿ ಅಧ್ಯಕ್ಷ ಅಭಯ ಪ್ರಸಾದ್ ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ 697 ಪ್ರಶ್ನೆ ಸಂಖ್ಯೆ 697 ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಬಯಸ್ತೀನಿ ಸಚಿವರು ಅಶ್ವಥ್ ನಾರಾಯಣ್ ಉತ್ತರವನ್ನು ಒದಗಿಸುವಂತದ್ದಾಗಿದೆ ಸಭಾ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಬಹಳ ವಿಚಿತ್ರ ಅನ್ನಿಸ್ತದೆ ಇವರು ಉತ್ತರ ನೋಡಿದಾಗ ಒಂದು ಕಡೆ ಹೇಳ್ತಾರೆ ಇವರು
ಒಂಬತ್ತು ಹನ್ನೆರಡು 2020 ಸಮಾಜ ಕಲ್ಯಾಣ ಇಲಾಖೆಯಿಂದ 2.50 crore ಬಿಡುಗಡೆ ಮಾಡಲು ಆದೇಶಿಸಿದೆ. ಇನ್ನೊಂದು ಕಡೆ ಪ್ರಸ್ತಾಪ ಮಾಡ್ತಾರ 10-12-2020 149.79 crore ಹಾಗೂ 5-8-29 ಆದೇಶದಲ್ಲಿ  104.21 lakh rupees ವಿಶ್ವವಿದ್ಯಾಲಯಕ್ಕೆ ಲ್ಯಾಪ್ಟಾಪ್ ವಿತರಣೆ ಮಾಡಲು ಬಿಡುಗಡೆ ಮಾಡಿದೆ. ಬರೀ ಆರ್ಡರ್ ಮಾಡೋದ್ರಲ್ಲಿ ಆದೇಶ ಮಾಡೋದ್ರಲ್ಲೇ ಅದಾರ ಇವರು. ಇವರು ಇಲ್ಲಿವರೆಗೆ 2018-19 ಸಾಲಿನ ವಿದ್ಯಾರ್ಥಿಗಳಿಗೆ ಕೊಟ್ಟಂಥದ್ದು ಲ್ಯಾಪ್ಟಾಪ್ ಅಲ್ಲಿಂದ ಇಲ್ಲಿವರೆಗೆ 3 ವರ್ಷಗಳು ಕಳೆದವ. 3 ವರ್ಷಗಳ ಪೆಂಡಿಂಗ್. ಇವರು ಅವ್ರು ಇವ್ರು ಲ್ಯಾಪ್ಟಾಪ್ ಕೊಟ್ಟರೆ ಅವ್ರು ಎಲ್ಲಿ ಅವ್ರು ಮುಗಿಸೋದ್ಮೇಲೆ ಅವ್ರ ಮನೆಗಳು ಹುಡ್ಕೊಂಡೋಗಿ ಲ್ಯಾಪ್ಟಾಪ್ ಕೊಡಬೇಕು, ಏನು ಉಪಯೋಗ? ಅದೇ ವರ್ಷದಲ್ಲಿ ಕೊಡಬೇಕಿದ್ದು ಲ್ಯಾಪ್ಟಾಪು. ಯಾಕೆ 3 ವರ್ಷಗಳ ನಂತರ ನೀವು ಲ್ಯಾಪ್ಟಾಪ್ಗಳನ್ನು ಕೊಡಲಿಕ್ಕೆ ನಾವು ಇಷ್ಟು ಒತ್ತಡ ಮಾಡಬೇಕಾ? ಅಧ್ಯಕ್ಷರೇ, ಪ್ರತಿ ವರ್ಷ ಅಲ್ಲಿ ಸ್ಟ್ರೈಕ್ ನಡೀತದ, ಡೇ ನೈಟ್ ಹರ್ತಾಳ ಮಾಡ್ತಾರ. ನಿಮ್ಮ ಉಪ ಪ್ರಶ್ನೆ ಏನೀಗ? 18-19 ಕೊಡ್ಲಿಲ್ಲ ಅಂತ. ಉಪ ಪ್ರಶ್ನೆ ಏನಂತಂದ್ರೆ ಇದು ಅರ್ಥ ಏನಂತೇಳಿ, ನಮ್ಮ SEP TSP ಹಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಐತಿ, ಖರ್ಚಾಗಿಲ್ಲ, 17 ಎಲ್ಲಿ ಬೇಕಲ್ಲಿ ಡೈವರ್ಷನ್ ಮಾಡ್ತೀರಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಆಫ್ಟರ್ ಆಲ್ ಒಂದು ಎಜುಕೇಶನ್ ಪರ್ಪಸ್ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ SEP TSP ಹಣ ಎದಕ್ಕೆ ಉಪಯೋಗ ಆಗ್ಬೇಕು? ಕೇಳೋಣ, ಒಂದ್ ನಿಮಿಷ ಅದನ್ನು ಇನ್ನೊಂದಿಷ್ಟು ಪ್ರಸ್ತಾಪ ಮಾಡಿಬಿಡ್ತೀನಿ, ಅವ್ರ ಗಮನಕ್ಕೆ ಬರಲಿ. ಈಗ ಕಳೆದ 3 ವರ್ಷದಿಂದ ಅಲ್ಲೊಂದು ಪ್ರಪೋಸಲ್ ಕೂಡ ಇದೆ ನಿಮಗೆ, ಸುಮಾರು 10.5 crore ಸರ್ಕಾರ ಕಳೆದ 3 ವರ್ಷಗಳಿಂದ ಬಿಡುಗಡೆ ಮಾಡಿಲ್ಲ. ಅಲ್ಲಿ ಯಾವುದು ಸ್ನಾತಕೋತ್ತರ ಮತ್ತು PhD ಮಾಡುವಂಥ SC ST ವಿದ್ಯಾರ್ಥಿಗಳಿಗೆ, ಆಮೇಲೆ ಈ ಸ್ಕಾಲರ್ಶಿಪ್ ಕೂಡ 6,000-10,000 rupees ಏನು ರೈಸ್ ಆಗಿತ್ತು ಅದು 2021-22 ಲ್ಯಾಪ್ಟಾಪ್ ಒಂದೇ ಹೇಳಿ 10.8 crore ಮತ್ತು 2022-23 10.1 crore 21 crore ಬರಬೇಕಾಗೈತಿ. ಆ ಪ್ರಪೋಸಲ್ ಕೂಡ ಅಲ್ಲಿ VC ಅವ್ರು ಕಳಿಸಿದ್ರು ಸರ್ಕಾರಕ್ಕೆ. ಯಾವುದು ಏನು ಇಲ್ಲ ಅಲ್ಲಿ. SEP TSP ಹಣ ಅಲ್ಲಿ ನಿಮ್ ಸೋಸ್ಲಿಂದ ಮಾಡ್ಕೊಡ್ರಿ ಅಂತ ಹೇಳ್ತೀರಿ. ಈ ಬರುವಂತ ಯೂನಿವರ್ಸಿಟಿಗೆ ಎಲ್ಲ ದುಡ್ಡು ನೀವೆಲ್ಲ ಕಟ್ ಮಾಡಿಬಿಟ್ಟಿರಿ. ಮೊದಲು ಸ್ಟೇಟ್ ಗವರ್ಮೆಂಟ್ ಗ್ರಾಂಟ್ ನ ಹೇಳ್ತೀನಿ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ 5 ವರ್ಷದಾಗ 100.15 crore ಬಂದಿತ್ತು. ನಿಮ್ಮ ಸರ್ಕಾರ 5 ವರ್ಷದಾಗ ನಿಮ್ಮ ಸರ್ಕಾರ 5 ವರ್ಷದಾಗ ಬರೀ 75 lakh rupees ಕೊಟ್ಟಿರಿ ನೀವು. ಬರೀ 75 lakh rupees ಯೂನಿವರ್ಸಿಟಿಗೆ SEP TSP ಹಣ ಭಾಷಣ ಎಲ್ಲ ಲ್ಯಾಪ್ಟಾಪ್ ಕೊಡ್ತೀರಿ ಸಚಿವರು, ನಮ್ಮ ಯೂನಿವರ್ಸಿಟಿಗೆ ಹಾಕಿಲ್ಲ ಸಚಿವರು. ಮಾನ್ಯ ಆಯ್ತು ಸಚಿವರು, ಹೇಳಿ ಹೇಳಿ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈ ಕಾರ್ಯಕ್ರಮ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ. ಹಾಗಾಗಿ ಸಮಾಜ ಇಲಾಖೆ ಕಲ್ಯಾಣ ಇಲಾಖೆಗೆ ಇರುವಂಥ ಈ ಪ್ರಸ್ತಾವನೆಯನ್ನು ಕಳಿಸುವಂಥದ್ದಾಗಿದೆ. ಅಲ್ಲಿಂದ ಆರ್ಥಿಕ ಇಲಾಖೆಯಲ್ಲಿದೆ ಒಂದು 80 crore ಅಷ್ಟು ಏನು ಪ್ರಸ್ತಾವನೆಯನ್ನು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಆರ್ಥಿಕ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ. ತಕ್ಷಣವೇ ಅದನ್ನು ಅಪ್ರೂವಲ್ ಮಾಡಿಸಿ ಕೊಡಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಅವರು ವರ್ಷದ ವರ್ಷಕ್ಕೆ ಕೊಡಬೇಕು ಅನ್ನೋದು. ಹೌದು ಹೌದು, ಅಷ್ಟೇ ತಡ ಆಗಿದೆ, ಇಲ್ಲ ಅಂತ ಏನಿಲ್ಲ, ತಡ ಆಗಿದೆ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ ಅಲ್ಲ ಸರ್, ಕುಮಾರಸ್ವಾಮಿ ಕುಮಾರಸ್ವಾಮಿ ಸ್ಟೂಡೆಂಟ್ಗಳು ಈಗಾಗಲೇ ಎಲ್ಲ ಒಂದ್ ನಿಮಿಷ ನಮ್ಮ ಅಬ್ಬಯ್ಯ ನಾಯ್ಡು ಅವ್ರ ಪ್ರಶ್ನೆ ಕೇಳಿದ್ದಾರೆ. ಅದು ಉನ್ನತ ಶಿಕ್ಷಣ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರಲಿ, ವೈಯಕ್ತಿಕ ಫಲಾನುಭವಿಗಳಿಗೆ ಹಣ ಕೊಡೋದಕ್ಕೆ ನಾವು ವಿಶೇಷ ಘಟಕ ಯೋಜನೆ ಬುಡಕಟ್ಟು ಉಪಯೋಜನೆ ಹಣ ಕೊಡೋದು. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಈ ವರ್ಷ ಹೊಸ ಕಾಲೇಜುಗಳಿಗೆ ಕಟ್ಟಡ ಕಟ್ಟೋದಕ್ಕೆ 284 crore ಕೊಟ್ಟಿದ್ದಾರೆ. ಪ್ರಿಯಾಂಕ್ ಏನೋ ಹೇಳ್ತಿದ್ದಾರೆ, ಕೇಳೋಣ. ಲ್ಯಾಪ್ಟಾಪ್ ಬಗ್ಗೆ ಅಷ್ಟೇ ಆಯ್ತು. ಲ್ಯಾಪ್ಟಾಪ್ ಪ್ರಿಯಾಂಕ್ ಸರ್, ಮಾನ್ಯ ಸಚಿವರು ಏನ್ ಹೇಳ್ತಾ ಇದಾರೆ, ಇದು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಂತ ಇದ್ದಾರೆ. ಹಾಗಲ್ಲ ಸರ್, ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನುದಾನದಲ್ಲಿ SEP TSP ಫಂಡ್ ಏನಿದೆ ಅದರಿಂದ ಕೊಡಬೇಕಾಗಿರುವಂತ
ಈ ಅದರಿಂದ ಕೊಡಬೇಕಾಗಿರುವಂತ ಈ ಯೋಜನೆ ರೂಪಿಸಲಾಗಿದೆ ಸರ್. ಹೈಯರ್ ಎಜುಕೇಷನ್ ಅಲ್ಲಿ ದುಡ್ಡು ಬಳಸ್ಕೋಬೇಕೇ ಹೊರತು ಸಮಾಜ ಕಲ್ಯಾಣ ಇಲಾಖೆಯಿಂದ ತರಿಸ್ಬಿಟ್ಟು ಬಳಸ್ಕೊಳೋದಲ್ಲ ಸರ್. ತಾವೇನು ಸಮಾಜ ಕಲ್ಯಾಣ ಇಲಾಖೆಗೆ ಪ್ರಸ್ತಾವನೆ ಕಳಿಸೋದು ಅಗತ್ಯ ಇಲ್ಲ. ಬಟ್ ಅದು ಯಾಕೆ ಈಗ ತಪ್ಪ ದಾರಿ ಕೇಳ್ಕೊಂಡು ಹೋಗ್ತಾ ಇದ್ರೆ ಗೊತ್ತಿಲ್ಲ. ಇಟ್ ಈಸ್ ಅ ಪ್ರೋಗ್ರಾಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಇದರಲ್ಲಿ ರಾಜ್ಯ ಪರಿಷತ್ನಲ್ಲಿ ತೀರ್ಮಾನ ಆಗುತ್ತೆ ಅವರ ಅನುದಾನ ಹೇಗೆ ಬಳಕೆ ಆಗ್ಬೇಕು ಅಂತ. ಇದು ಯಾಕೆ ಅಲ್ಲಿ ಪ್ರಸ್ತಾವನೆ ಹೋಗಿದೆ ಅಗತ್ಯನೇ ಇಲ್ಲ ಮಾನ್ಯ ಸಚಿವರೇ. ಅಭಯ ಒಂದ್ ನಿಮಿಷ ಅವ್ರು ಸರಿ ಕೇಳಿದ್ದಾರೆ, ಒಂದ್ ನಿಮಿಷ ಉತ್ತರ ತಗೊಳ್ಳೋಣ ಸಮಾಧಾನದಲ್ಲಿ.